കൊല രാജകീയക്കെ കൊനയെന്തോ, കൊല രാജകീയക്കെ കൊനയെന്തോ, ಕೊಲೆಯ ರಾಜಕೀಯ ಕೊನೆಗೊಳ್ಳುವುದೆಂದು ಎಂದಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಜಗತ್ತಿಂದು ಬಹಳ ಅದ್ಭುತದಿಂದ ಡೆವಲಪಿಂಗ್ ಆಗುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ದ ಲಾರ್ಜೆಸ್ಟ್ ಡೆಮೋಕ್ರೆಟಿಕಲ್ ಕಂಟ್ರಿ ಎಂಬುವ ಒಂದು ಸುಂದರವಾದ ನಾಮಕ್ಕೆ ಪಾತ್ರ ಹೊಂದಿದಂತಹ ರಾಜ್ಯ ಯಾವುದು ಎಂದು ಗೂಗಲ್ ನಲ್ಲೂ ಕೂಡ ಕೇಳಿದರೆ ಉತ್ತರ ಇಂಡಿಯಾ ಕಂಟ್ರಿ ಅಥವಾ ಭಾರತ ದೇಶ ಎಂಬುದಾಗಿದೆ. ಇದು ಕೇಳುವಾಗ ಖಂಡಿತವಾಗಿಯೂ ನಮಗೆ ಹೆಮ್ಮೆ ಪಡಬೇಕಾದಂತಹ ಒಂದು ವಿಷಯವಾಗಿದೆ. ಕಾರಣ ನಾವು ಭಾರತೀಯರು, ಆದರೆ ಒಳಗಿನ ಗುಟ್ಟು ಶಿವನೇ ಬಲ್ಲ ಎಂಬುದೊಂದು ನಾವು ಒಮ್ಮೆಲೂ ಮರೆಯುವಂತಿಲ್ಲ. ಪ್ರಪಂಚದಲ್ಲಿ ಲಾರ್ಜೆಸ್ಟ್ ಡೆಮೋಕ್ರೆಟಿಕಲ್ ಕಂಟ್ರಿ ಎಂಬ ಸುಂದರವಾದ ನಾಮಕ್ಕೆ ಪಾತ್ರವಾಗಿದ್ದರು ಆ ಭಾರತದ ಪ್ರಜಾಪ್ರಭುತ್ವ ಇಂದು ಕೇವಲ ನ್ಯಾಯಾಲಯದ ಪುಸ್ತಕದಲ್ಲಿ ಮಾತ್ರ ಅಡಗಿಡಲು ಒಂದು ಅವಕಾಶವಾಗಿ ಮಾರ್ಪಟ್ಟಿದೆ ಎಂಬುದರಲ್ಲಿ ಯಾರಿಗೂ ಸಂದೇಹವಿಲ್ಲ. ನಮಗೆ ಈ ಇಂಡಿಯಾ, ಈ ಭಾರತ ದೇಶಕ್ಕೆ ಸ್ವತಂತ್ರಗೊಂಡ ನಂತರದಲ್ಲಿ ಭಾರತದ ಒಂದು ಉತ್ತಮವಾದ ಸಂವಿಧಾನವನ್ನು 1950 ಅಂಬೇಡ್ಕರ್ ರಚಿಸಿದಾಗ ಅದರಿಂದ ನಮಗೆ ಆದಷ್ಟು ಮೂಲಭೂತ ಹಕ್ಕನ್ನು ಒದಗಿಸಿದಂತಹ ದೇಶವಾಗಿದೆ ನಮ್ಮ ಈ ಭಾರತ ದೇಶ ಎಂಬುದು. ಆದರೆ ನನ್ನ ಪ್ರೀತಿಯ ಸಹೋದರರೇ, ಆ ಭಾರತದ ಪ್ರಜಾಪ್ರಭುತ್ವ ಇಂದು ಎಲ್ಲಿ ಹೋಗಿತ್ತು ಎಂಬುದು ಈ ವಿಷಯದ ಕುರಿತು ನಾವು ಚರ್ಚೆ ಮಾಡಲೇಬೇಕಾಗಿದೆ. ಕಾರಣ ನನ್ನ ಪ್ರೀತಿಯ ಸಹೋದರರೇ, ನಿಮ್ಗೆ ಗೊತ್ತಿರಬಹುದು ಇಂಡಿಯಾದಲ್ಲಿರುವಂತಹ ಆದಷ್ಟು ಮೂಲಭೂತ ಹಕ್ಕುಗಳಲ್ಲಿ ಪ್ರಧಾನವಾಗಿ ನಾವು ತಿಳಿಯಬೇಕಾದಂತಹ ಒಂದು ರೈಟ್ ಫಾರ್ ರೈಟ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯ ಎಂಬುದು, ಕ್ರಾಂತಿ ಸ್ವಾತಂತ್ರ್ಯ ವಿರೋಧ ಸ್ವಾತಂತ್ರ್ಯಕ್ಕೆ ಇರುವಂತಹ ಹಕ್ಕು ಎಂಬುದಾಗಿದೆ. ಈ ಹಕ್ಕು ಭಾರತದಲ್ಲಿ ಎಲ್ಲಿ ಆಗಿದೆ ನನ್ನ ಪ್ರೀತಿಯ ಸಹೋದರರೇ? ಎಲ್ಲಿಗೂ ಮುಗಿಯುವುದಿಲ್ಲ. ಮತ್ತೊಂದು ಮೂಲಭೂತ ಹಕ್ಕಾಗಿದ್ದಾರೆ, ರೈಟ್ ಫಾರ್ ರಿಲಿಜನ್, ಧಾರ್ಮಿಕವಾದ ಸ್ವಾತಂತ್ರ್ಯ ಎಂಬುದು. ನನ್ನ ಪ್ರೀತಿಯ ಸಹೋದರರೇ, ಈ ಎಲ್ಲಾ ಸ್ವಾತಂತ್ರ್ಯವಿದ್ದರೂ ಕೂಡ ಭಾರತ ಇಂದು ಎಲ್ಲಿ ಎಷ್ಟರ ಮಟ್ಟಿಗೆ ಅತಪತನಗೊಂಡಿದೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಅಖ್ಲಾಖ್ ಎಂಬುದು. ಆ ದಾದ್ರಿಯಲ್ಲಿ ಕೇವಲ ತನ್ನ ಈ ಮಗನನ್ನು ಈ ಭಾರತ ದೇಶದ ಸೆಕ್ಯೂರಿಟಿಯಾಗಿ ಈ ಭಾರತ ದೇಶಕ್ಕೆ ಬೇಕಾಗಿ ಸಮರ್ಪಿಸಿದಂತ ಮೊಹಮ್ಮದ್ ಅಖ್ಲಾಖ್ ಎಂಬುವನು ಕೇವಲ ಇಲ್ಲಿ ಮಾಂಸ ಭಕ್ಷಿಸಿದೆ ಎಂಬ ಒಂದು ಸುಳ್ಳು ಆರೋಪದಿಂದ ಆತನು ಕೊಂದಂತಹ ದೇಶವಾಗಿದೆ ಈ ಭಾರತ ದೇಶ. ಇಲ್ಲಿಗೂ ಮುಗಿಯುವುದಿಲ್ಲ. ಹೈದರಾಬಾದಿನ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ರೋಹಿತ್ ವೇಮುಲಾ ಎಂಬುವಂತಹ ಆ ಒಂದು ಸುಂದರವಾದ ಯುವಕನು ಇಲ್ಲಿ ನಡೆಯುವಂತಹ ಅಕ್ರಮಗಳಿಗೆ ವಿರುದ್ಧವಾಗಿ ಹೋರಾಡಿದಕ್ಕೆ ಇಲ್ಲಿಂದ ಕೇಸರಿ ಮಾಡುತ್ತಿರುವಂತ ಈ ಭಾರತದಲ್ಲಿ ಜೀವಿಸುತ್ತಿಂತಲೂ ನನಗೆ ಉತ್ತಮ ಸಾಯುವುದು ಎಂದು ಹೇಳಿ ಆತ್ಮಹತ್ಯೆ ಮಾಡಬೇಕಾದ ಅನಿವಾರ್ಯ ಬಂದದ್ದು ಈ ಕೇಸರೀಕರಣದ ಒಂದು ಭಾಗವಾಗಿದೆ. ಎಲ್ಲಿಗೂ ಮುಗಿಯುವುದಿಲ್ಲ. ನಮ್ಗೆ ಗೊತ್ತಿರಬಹುದು ಭಾರತದಲ್ಲಿ ಇರುವಂತ ಫಂಡಮೆಂಟಲ್ ರೈಟ್ ನಲ್ಲಿರುವುದಾಗಿದೆ ರೈಟ್ ಆಫ್ ಈಕ್ವಾಲಿಟಿ. ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಇರುವಂತಹ ಹಕ್ಕು ಈ ಭಾರತ ದೇಶಕ್ಕೆ. ಆದರೆ ಇಲ್ಲಿ ನಡೆಯುವಂತಹ ಅಕ್ರಮಗಳ ವಿರುದ್ಧ, ಇಲ್ಲಿ ನಡೆಯುವಂತಹ ಅನೀತಿಗಳ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯವನ್ನು ಬರೆದ ಒಂದೇ ಒಂದು ಕಾರಣಕ್ಕಾಗಿ ಆಗಿದ್ದಾರೆ. ನಮ್ಮ ಈ ಕಲ್ಬುರ್ಗಿಯನ್ನು ಕೊಂದದ್ದು ಕೂಡ, ಗೌರಿ ಲಂಕೇಶ್ ಅನ್ನು ಗುಂಡಿಕ್ಕಿ ಕೊಂದದ್ದು ಕೇವಲ ಇಲ್ಲಿ ನಡೆಯುವಂತಹ ಅಕ್ರಮಗಳ ವಿರುದ್ಧವಾಗಿ ಹೋರಾಡುತ್ತಿರುವಂತಹ ಒಂದು ಕಾರಣಕ್ಕಾಗಿ ಆಗಿದೆ. ಇಷ್ಟು ಕೂಡ ನಮ್ಮ ಭಾರತ ದೇಶವು ಅತಪಂದನಗೊಳ್ಳುತ್ತಿರುವಾಗ ಇಲ್ಲಿಗೂ ಮುಗಿಯುವುದಿಲ್ಲ. ಕಲಾಹಿ, ಮಂಗಳೂರಿನ ಕಲಾಹಿಯಲ್ಲಿ ನಡೆದಂತಹ ಅಶ್ರಫ್ ಕಲಾಹಿಯ ಕೊಲೆ, ಆ ಬಡ ಕುಟುಂಬಕ್ಕೆ ನಾನೊಮ್ಮೆ ಭೇಟಿ ನೀಡಿದಾಗ ಅಲ್ಲಿ ಕಣ್ಣೀರರಿಸಿ ನಮ್ಮಲ್ಲಿ ಕಣ್ಣೀರ್ ಹಾಕಿಕೊಂಡು ಅಲ್ಲಿ ಅವರು ಹೇಳಿದಂತಹ ಮಾತು, ಯಾವುದೇ ಒಂದು ತಪ್ಪಿಗೆ ಹೋಗದಂತ ಆ ಧೀರ ಯುವಕನು ಆ ಯುವಕನನ್ನು ಕೊಲ್ಲಲು ಕಾರಣ ಏನು? ಯಾವುದೇ ಒಂದು ಕಾರಣ ಅಲ್ಲಿರಂತ ಕಲೆ ಅಶ್ರಫ್ ಮಾಡಲಿಲ್ಲ. ಆದರೂ ಆ ಅಶ್ರಫನ್ನು ಕೊಲ್ಲಲು ಇಲ್ಲಿಂದ ರಾಜಕಾರಣಿಗಳು ಕೇವಲ ಕೇಸರೀಕರಣದ ಒಂದೇ ಒಂದು ಕಾರಣಕ್ಕಾಗಿ ಕೊಂದಿದೆ ಎಂದು ಹೇಳುವಾಗ ನಿಮಗೆಲ್ಲರಿಗೂ ಸಂದೇಶವಾಗಿ ನನ್ನ ಪ್ರೀತಿಯ ಸಹೋದರಿ, ಇಸ್ಲಾಮಿನ ಸಂದೇಶವಿದೆ. ಆ ಇಸ್ಲಾಮಿನ ಸಂದೇಶದೊಂದಿಗೆ ನೀವು ಇಲ್ಲಿ ಆಡಳಿತ ನಡೆಸಿದರೆ ಸುಂದರವಾದ ಭಾರತವನ್ನು ಕಟ್ಟಬಹುದು. ಅದಕ್ಕೊಂದು ಉದಾಹರಣೆ ಮಾತ್ರವಾಗಿದೆ ಡಾಕ್ಟರ್ ಬರ್ನಾರ್ಡ್ ಶಾ ಹೇಳಿದಂತಹ ಮಾತು, ಇಫ್ ಎನಿ ರಿಲಿಜನ್ ಆಸ್ ದಿ ಚಾನ್ಸ್ ಆಫ್ ದಿ ರೂಲಿಂಗ್ ಓವರ್ ದಿ ಇಂಗ್ಲೆಂಡ್ ಅಂಡ್ ಯುರೋಪ್ ಇನ್ ದಿ ನೆಕ್ಸ್ಟ್ 100 ಇಯರ್ಸ್, ಇಟ್ ಕ್ಯಾನ್ ಓನ್ಲಿ ಇಸ್ಲಾಮ್ ಎಂದು ಹೇಳಿದರೆ ಆ ಇಸ್ಲಾಮ್ ಅಷ್ಟೊಂದು ನೀತಿಪೂರ್ವಕ ಶಾಂತಿಪೂರ್ವಕ ಆಗಿದ್ದರು ಈ ಭಾರತ ಈ ಪ್ರಪಂಚದಲ್ಲಿ ಆಡಳಿತ ನಡೆಸಿದ್ದು. ಅಂತ ಒಂದು ಉತ್ತಮ ಆಳ್ವಿಕೆಯನ್ನು ನಡೆಸಲು ನೀವು ಕೂಡ ಮುಂದಾಗಲಿ. ಈ ಭಾರತ ಒಂದು ಸಮೃದ್ಧ ಭಾರತವಾಗಿ ಡೆವಲಪಿಂಗ್ ಕಂಟ್ರಿಯನ್ನು ಒಂದು ಡೆವಲಪ್ಡ್ ಕಂಟ್ರಿಯಾಗಿ ಇಲ್ಲಿ ನಾವು ಜಾತಿಯನ್ನು ಮರೆತು ಕುಲಂಕುಲಮಲ್ತೋ ಮಳಂಕುಲಂ ಗುಣಕುಲಂ ಅಣ್ಮಕುಲಂ ಅಭಿಮಾನಂದರ ಕುಲಂ ಎಂದು ಪಂಪ ಹೇಳಿದಂತ ಈ ಸ್ಪರ್ಧೆಯ ಬಳಿಕ ಇದೇ ವೇದಿಕೆಯಲ್ಲಿ ದೇವ ಜೂನಿಯರ್ ವಿಭಾಗದ ಉರ್ದುನಾಥ್, ಅದೇ ರೀತಿ ಡಿಬೇಟ್ ಸ್ಪರ್ಧೆಯ ಸ್ಪರ್ಧಾಳುಗಳು ಡಿಬೇಟ್